ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಶನಿ ಜಯಂತಿ ಯಾವತ್ತು ಬಂದಿದೆ ಅದರ ಮಹತ್ವವೇನು ಅಂತ ಇವತ್ತಿನ ವಿಡಿಯೋಲಿ ತಿಳಿಸಿಕೊಡ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊನ್ ಮಾರಿಯಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಶನಿದೇವರ ಬಗ್ಗೆ ಹೇಳಬೇಕು ಅಂದರೆ ಸೂರ್ಯ ದೇವನ ಮಗ ಹಾಗೇ ಶನಿದೇವರು ಹುಟ್ಟಿದಂಥ ದಿನವನ್ನು ಶನಿ ಜಯಂತಿ ಅಂತ ಕರೆಯಲಾಗುತ್ತೆ ಅವರ ಜನ್ಮದಿನವು ವೈಶಾಖ ಮಾಸದ ಅಮಾವಾಸ್ಯೆಯ ತಿಥಿ ಎಂದು ಆಚರಣೆ ಮಾಡಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವರನ್ನ ಪೂಜೆ ಮಾಡೋದರಿಂದ ಶಾಶ್ವತ ಫಲಗಳು ದೊರೆಯುತ್ತೆ ಅಲ್ಲದೆ ಜೀವನದಲ್ಲಿಯೇ ಅನ್ಯಾಯವನ್ನು ಎದುರಿಸಬೇಕಾಗಿಲ್ಲ ಅವನು ಕರ್ಮಗಳ ಆಧಾರದ ಮೇಲೆ ಎಲ್ಲರಿಗೂ ನ್ಯಾಯವನ್ನು ಕೊಡ್ತಾರೆ ಆದುದರಿಂದ ಅವನನ್ನು ಕರ್ಮ ಫಲ ಕೊಡುವ ಭಗವಂತ ಅಂತ ಕೂಡ ಕರೆಯಲಾಗುತ್ತೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ಭಕ್ತಿಯಿಂದ ಪ್ರತಿನಿತ್ಯ ಶನಿದೇವರನ್ನ ಪೂಜೆ ಮಾಡಬೇಕು ಹಾಗೆಯೇ ಶನಿ ಜಯಂತಿ ಪ್ರತಿಯೊಬ್ಬರು ತಪ್ಪದೆ ಶನಿದೇವರನ್ನ ವಿಶೇಷವಾಗಿ ಪೂಜೆ ಮಾಡಲೇಬೇಕು ನಿಜ ಹೇಳಬೇಕು ಅಂದರೆ ಶನಿದೇವರ ಒಂದು ಕೃಪೆ ಸಿಕ್ಕರೆ ಸಾಕು ಜೀವನದಲ್ಲಿ ಸಂತೋಷ ಅನ್ನೋದು ಖಂಡಿತವಾಗ್ಲೂ ಸಿಕ್ಕತ್ತೆ ಶನಿ ಜಯಂತಿಯನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು ಅದರಲ್ಲೂ ಯಾವ ವ್ಯಕ್ತಿಗೆ ಸಾಡೆ ಸಾತಿ ಅನ್ನೋದು ಇರುತ್ತೆ ಅಥವಾ ಶನಿ ದೋಷ ಅನ್ನೋದು ಏನು ನೀವು ಕೇಳಿರ್ತೀರ ಅಂಥವ್ರು ತಪ್ಪದೇ ಶನಿ ಜಯಂತಿಯನ್ನು ಆಚರಣೆ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಅವರ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಕಷ್ಟ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ತುಂಬ ಅನುಭವಿಸ್ತಾ ಇರ್ತಾರೆ ಕಷ್ಟನ ಅಂಥವ್ರು ಶನಿ ಜಯಂತಿ ದಿನ ವಿಶೇಷವಾಗಿ ಶನಿ ದೇವರನ್ನ ಪೂಜೆ ಮಾಡಬೇಕಾಗತ್ತೆ ಶನಿಯ ಒಂದು ಪ್ರಭಾವ ಕಡಿಮೆ ಆಗಬೇಕು ಅಂದರೆ ಶನಿ ಜಯಂತಿ ತುಂಬ ಶುಭ ದಿನ ಅಂತಲೇ ಹೇಳ್ಬೋದು ಅಂಥ ಒಂದು ದಿನ ನೀವೇನು ಪೂಜೆ ಮಾಡ್ತೀರಾ ಅದಕ್ಕೆ ತುಂಬನೇ ಫಲ ಅನ್ನೋದು ಖಂಡಿತವಾಗ್ಲೂ ಸಿಕ್ಕುತ್ತೆ ಶನಿ ಜಯಂತಿಯನ್ನು ಯಾವತ್ತೂ ಆಚರಣೆ ಮಾಡಬೇಕು ಅಂದರೆ ಜೂನ್ ಆರನೇ ತಾರೀಕು ನೀವು ಶನಿ ಜಯಂತಿಯನ್ನು ಆಚರಣೆ ಮಾಡಬೇಕಾಗತ್ತೆ ಶನಿ ಜಯಂತಿ ಎಂದು ನೀವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ಕಡಿಮೆ ಆಗುತ್ತೆ ಶನಿ ಜಯಂತಿ ಎಂದು ವಿಶೇಷವಾಗಿ ಶನಿದೇವರನ್ನ ಪೂಜೆ ಮಾಡಿ ಹಾಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂದರೆ ಕೆಲವೊಂದು ಸರಳವಾದಂತಹ ಪೂಜಾ ವಿಧಾನವನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ದೋಷ ಕಡಿಮೆ ಆಗುತ್ತೆ ಅದು ಏನು ಅಂದರೆ ಶನಿ ಜಯಂತಿಯ ದಿನ ಬೆಳಗಿನ ಜಾವ ಬೇಗ ಇದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರಳಿ ಮರಕ್ಕೆ ನೀವು ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ ಅರಳಿ ಮರದ ಪೂಜೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೇ ಶನಿದೇವರ ಒಂದು ದೇವಸ್ಥಾನ ಇದ್ರೆ ಅಲ್ಲಿ ನೀವು ಪೂಜೆ ಅಭಿಷೇಕಕ್ಕೆ ಕೂಡ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಹಚ್ಚೋದಾಗಿರ್ಬೋದು ಅಥವಾ ಎಳ್ಳೆಣ್ಣೆನ ಕೊಡೋದಾಗಿರ್ಬೋದು ಇದೆಲ್ಲ ತುಂಬಾ ಒಳ್ಳೆಯದು ಇನ್ನೊಂದು ಮಾತನ್ನು ಕೂಡ ನೀವು ಕೇಳಿರ್ಬೋದು ಶನಿದೇವರು ಆಂಜನೇಯ ಸ್ವಾಮಿ ಭಕ್ತರಿಗೆ ಎಂದೂ ತೊಂದರೆಯನ್ನು ಕೊಡೋದಿಲ್ಲ ಅಂತ ಹೇಳ್ತಾರಲ್ವಾ ಹೌದು ಆಂಜನೇಯ ಸ್ವಾಮಿಯನ್ನ ನಾವು ಹೆಚ್ಚು ಹೆಚ್ಚಾಗಿ ಪೂಜೆ ಮಾಡೋದ್ರಿಂದ ದೋಷ ಅನ್ನೋದು ಕಡಿಮೆ ಆಗುತ್ತೆ ಶನಿಯ ಪ್ರಭಾವ ಹೆಚ್ಚಾದಾಗ ಆಂಜನೇಯ ಸ್ವಾಮಿಯನ್ನ ಭಕ್ತಿಯಿಂದ ಪೂಜೆ ಮಾಡಿ ಹಾಗೇನೆ ಶನಿ ಜಯಂತಿ ತಪ್ಪದೆ ಹನುಮಾನ್ ಚಾಲೀಸವನ್ನ ಪಠನೆ ಮಾಡಬೇಕು ಅದರ ಜೊತೆಗೆ ಸುಂದರಕಾಂಡವನ್ನು ಕೂಡ ಪಠಿಸೋದ್ರಿಂದ ದೋಷ ಎಷ್ಟೋ ಕಡಿಮೆ ಆಗುತ್ತೆ ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜೆ ಮಾಡೋದರ ಜೊತೆಗೆ ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಕೂಡ ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುತ್ತೆ ಶನಿ ದೋಷ ಇರೋರು ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಶನಿದೇವರನ್ನ ಪೂಜೆ ಮಾಡಿ ಇದರಿಂದ ಏನಾಗುತ್ತೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗಿ ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಯಶಸ್ಸು ಅಭಿವೃದ್ಧಿ ಸಮೃದ್ಧಿ ಪ್ರತಿಯೊಂದು ಕೂಡ ನಿಮಗೆ ದೊರೆಯುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಶನಿ ಜಯಂತಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್